ಪುರೋಹಿತ್ರೆ. ಹೇಳಮ್ಮ. ಇದನ್ನ ಸ್ವಾಮಿಯವ್ರ ಹತ್ರ ಇಟ್ಬಿಟ್ಟು ಅರ್ಚನೆ ಮಾಡ್ಕೊಡಿ. ಆಯ್ತಮ್ಮ. ಅಷ್ಟರೊಳಗೆ ನೀವಿಬ್ರು ಪ್ರದಕ್ಷಿಣೆ ಮುಗಿಸ್ಕೊಂಡು ಬಂದ್ಬಿಡಿ, ಎಲ್ಲ ಒಳ್ಳೇದೇ ಆಗುತ್ತೆ. ಬೇಗ ತಾಳಿ ಕಟ್ಟಿ ಪದ್ಮಾವತಿನ ಇಲ್ಲಿಂದ ಕರ್ಕೊಂಡು ಹೋಗೋಣ ಅಂತ ನಾನು ಅನ್ಕೊಂಡ್ರೆ ಶಾಸ್ತ್ರ ಅಂತ ಇವನಿನ್ನೂ ಲೇಟ್ ಮಾಡ್ತಿದ್ದಾನಲ್ಲ. ಮದ್ವೆನೇ ಆಗ್ತಿದ್ಯಲ್ಲ ಮುರಳಿ, ಪ್ರದಕ್ಷಿಣೆ ಹಾಕೋದ್ರಲ್ಲಿ ತಪ್ಪೇನಿದೆ? ಎದ್ದೇಳಿ. ನೀವಿಬ್ರು ಹೋಗಿ ಪ್ರದಕ್ಷಿಣೆ ಹಾಕ್ ಬನ್ನಿ. ಇನ್ನೇನು ಸ್ವಲ್ಪ ಹೊತ್ತಲ್ಲಿ ತಲೆ ತಗ್ಸಿ ನನ್ನಿಂದ ತಾಳಿ ಕಟ್ಟಿಸ್ಕೋತಿದೀಯ. ಮತ್ತಿನ್ನು ಯಾಕೆ ಕೋಪ ಪದ್ಮಾವತಿ? ದೇವತೆ ಅಂತ ಅರವಿಂದ ಅವ್ರನ್ನ ಮದುವೆ ಮಾಡಿಕೊಂಡು ನಮ್ಮ ಮನೆಯವ್ರನ್ನ ನಿನ್ನ ಸುಳ್ಳು ಮಾತುಗಳಿಂದ ನಂಬಿಸಿ ಮತ್ತೆ ನನ್ನನ್ನ ಮದುವೆ ಮಾಡ್ಕೋಬೇಕು ಅಂತ ನೋಡ್ತಿದ್ಯಾ? ನಿನ್ನಷ್ಟಕ್ಕೂ ಮನುಷ್ಯನ? ಸ್ವಲ್ಪ ಕೂಡ ನಾಚಿಕೆ ಆಗ್ತಿಲ್ವಾ? ಹೆಣ್ಮಕ್ಕಳಿಗೆ ನೋವು ಕೊಟ್ಟು ಉತ್ತರ ಆಗಿರೋರು ಚರಿತ್ರೆಲ್ಲೇ ಇಲ್ಲ. ನಿನಗೂ ಅಂತ ಗತಿನೇ ಬರುತ್ತೆ. ಅದೆಲ್ಲ ನಿನ್ ಭ್ರಮೆ. ನೀನೆಷ್ಟೇ ಆವೇಶ ಪಟ್ಟರು ಪ್ರಯೋಜನ ಇಲ್ಲ ಪದ್ಮಾವತಿ. ಇನ್ನು ನಿನ್ನ ಬಿಡೋ ಚಾನ್ಸೇ ಇಲ್ಲ. ನಾನು ನಿನ್ನ ಮದುವೆ ಆಗಕ್ಕೆ ಸಾಧ್ಯನೇ ಇಲ್ಲ. ನಿನ್ ಬಗ್ಗೆ ನಿಜ ಗೊತ್ತಿದ್ಮೇಲೂ, ನೀನ್ ಎಂತ ನೀಚ ಅಂತ ಅರ್ಥ ಆದ್ಮೇಲೂ, ನನಗೆ ಜೀವ ಇರೋವರೆಗೂ ನಾನ್ ನಿನ್ ಕೈಯಲ್ಲಿ ತಾಳಿ ಕಟ್ಟಿಸ್ಕೊಳ್ಳಲ್ಲ. ಇನ್ನೊಂದ್ 10 ನಿಮಿಷದಲ್ಲಿ ನಮ್ಮ ಮದ್ವೆ ಇಟ್ಕೊಂಡು ನೀನ್ಯಾಕಿಷ್ಟು ಕೋಪ ಮಾಡ್ಕೋತಿದ್ಯಾ ಪದ್ಮಾವತಿ? ನಿಮ್ಮವರು ನಿನ್ನ ಬಲವಂತ ಮಾಡಾದ್ರೂ ಸರಿ, ನನ್ನಿಂದ ತಾಳಿ ಕಟ್ಟಿಸ್ಕೊಳ್ಳೋ ಹಾಗೆ ಮಾಡ್ತಾರೆ. ನೋಡಿದ್ಯಲ್ಲ, ಜಸ್ಟ್ ನನ್ನ ಜೊತೆ ಮದ್ವೆ ಬೇಡ ಅಂದಿದ್ದಕ್ಕೇನೆ ನಿಮ್ ತಾಯಿ ಚುಚ್ಚಿಕೊಂಡು ಸಾಯೋದಕ್ಕೆ ಹೋಗಿದ್ರು. ಈ ಸರ್ತಿ ನಿಜವಾಗ್ಲೂ ಸತ್ತು ಹೋಗ್ತಾರೆ, ನೆನಪಿರಲಿ. ಯಾರೋ ಬರ್ತಾರೆ, ಏನೋ ಮಾಡ್ತಾರೆ ಅನ್ನೋ ಭ್ರಮೆಯಿಂದ ಆಚೆ ಬಂದು ಆರಾಮಾಗಿ ನನ್ನಿಂದ ತಾಳಿ ಕಟ್ಟಿಸ್ಕೋ. ಬಾ. ಪದ್ಮಾವತಿ ಈ ದೇವಸ್ಥಾನದಲ್ಲಾದ್ರೂ ಸಿಗ್ತಾಳ ನೋಡ್ಬೇಕು. ಸಾರು, ಸಾರು ಇಲ್ಲಿ ವಿಕ್ಕಿ ಸಾರು. ಯಾರು ಬರಲ್ಲ, ಎಲ್ಲ ಇವಳು ಭ್ರಮೆ ಅನ್ಕೊಳ್ತಿದ್ಯಲ್ಲ. ಅಲ್ನೋಡು, ನಿನ್ ಸಾವು ಬರ್ತಾ ಇದೆ. ಇವಾಗ ಹೇಗ್ ನನ್ ಕೊರಳಲ್ಲಿ ತಾಳಿ ಕಟ್ತೀಯೋ ನಾನು ನೋಡ್ತೀನಿ. ಸಾರು, ವಿಕ್ಕಿ ಸಾರು, ವಿಕ್ಕಿ ಸಾರು. ವಿಕ್ಕಿ ಏನಾದ್ರೂ ಪದ್ಮಾವತಿನ ಇಲ್ಲಿ ನೋಡಿದ್ರೆ ಇಲ್ಲೇ ನನ್ನ ಕೊಂದು ಅವಳ ಕೂತ್ಕಿಗೆ ತಾಳಿ ಕಟ್ಟಿದ್ರು ಕಟ್ಬಿಟ್ಟ, ಹಾಗಾಗ್ ಕೂಡುದು.
ಪದ್ಮಾವತಿ ಎಲ್ಲಿದ್ಯಾ? ಪದ್ಮಾವತಿ ಕರಿತಿರಂಗ ಅನ್ನಿಸ್ತಾ ಇದೆ, ಆದ್ರೆ ಅವಳು ಎಲ್ಲೂ ಕಾಣಿಸ್ತಾನೆ ಇಲ್ವಲ್ಲ. ಪದ್ಮಾವತಿ ಇಲ್ಲೂ ಇಲ್ಲ, ಬೇರೆ ಯಾವ್ದಾದ್ರೂ ದೇವಸ್ಥಾನಕ್ಕೆ ಹೋಗಿ ನೋಡ್ತೀನಿ. ಹೇಳದ್ನಲ್ಲ ನಿನ್ಯಾರು ಕಾಪಾಡಲ್ಲ ಅಂತ, ಇನ್ನಾದ್ರೂ ಬಾಯಿ ಮುಚ್ಕೊಂಡು ನಡಿ. ಬಲವಂತವಾಗಿ ಸೀತಾ ಮಾತೆನ ಮದ್ವೆ ಮಾಡ್ಕೋಬೇಕು ಅಂತ ಅನ್ಕೊಂಡಿದ್ ರಾವಣ ಕೂಡ ನಿನ್ನ ಹಾಗೆ ಬಾರಿ ಮೆರೀತಾ ಇದ್ದ. ಆದ್ರೆ ಕೊನೆಗೇನಾಯ್ತು? ರಾಮನ್ ಕೈಯಿಂದ ಸತ್ತ. ನಿನಗೂ ಕೂಡ ಅದೇ ಗತಿ ಬರುತ್ತೆ ನೋಡ್ತಾ ಇರು. ಏನು ಸುಮ್ನೆ ಇದ್ರೆ ಎಕ್ಸ್ಟ್ರಾ ಮಾತಾಡ್ತಿದ್ಯಾ? ಮರ್ಯಾದೆ ಇರ್ಲಿ. ಹೇಳದ್ನಲ್ವಾ, ನಾನು ಜೀವಂತವಾಗಿರೋವರ್ಗುನು ನನ್ ಕತ್ತಗ್ ನಿನ್ ತಾಳಿ ಕಟ್ಟಕ್ಕಾಗಲ್ಲ. ನನ್ನ ತುಂಬಾ ಅಂಡರ್ ಎಸ್ಟಿಮೇಟ್ ಮಾಡ್ತಿದ್ಯಾ ಪದ್ಮಾವತಿ? ನಿನ್ಗೋಸ್ಕರ ನಾನು ಏನ್ ಬೇಕಾದ್ರು ಮಾಡ್ತೀನಿ. ನೀನ್ ಹೀಗ ಹಠ ಮಾಡ್ತೀಯ ಅಂತ ನಂಗೆ ಗೊತ್ತು. ಅದಕ್ಕೆ ನಿಮ್ಮ ಮನೆ ಹತ್ರ ನಮ್ಮ ಹುಡುಗರನ್ನ ಇಟ್ಟಿದ್ದೀನಿ. ನಾನು ಒಂದು ಕಾಲ್ ಮಾಡಿದ್ರೆ ಸಾಕು, ಅವರೆಲ್ಲ ಸೇರಿ ನಿಮ್ಮ ತಂದೆನ ಶಾಶ್ವತವಾಗಿ ಮೇಲೆ ಕಳಿಸ್ಬಿಡ್ತಾರೆ. ನಮ್ಮ ಮದುವೆ ನಿಂತು ಹೋದ್ರೆ ಇಲ್ಲಿ ನಿಮ್ಮಮ್ಮ ಅಲ್ಲಿ ನಿಮ್ಮಪ್ಪ ಇಬ್ರು ಸಾಯ್ತಾರೆ. ಆ ಇಲ್ಲ ಇಲ್ಲ, ನೀನೇ ಸಾಯಿಸ್ತೀಯ, ಅದು ನಿಂಗಿಷ್ಟನಾ? ಇನ್ ಜಾಸ್ತಿ ಯೋಚನೆ ಮಾಡಬೇಡ, ಇಲ್ದಿದ್ರೆ ನಾನು ಹೇಳ್ದ ಹಾಗೆ ಮಾಡೇ ಮಾಡ್ತೀನಿ. ಬಾ. ಪದ್ಮಾವತಿ, ಹೇಗಾದ್ರೂ ವಿಕ್ರಮಾದಿತ್ಯ ಅವ್ರಿಗೆ ಹೇಳಲೇಬೇಕು. ಅಣ್ಣ ಅಣ್ಣ, ಒಂದ್ಸಲ ನಿಮ್ ಫೋನ್ ಕೊಡ್ತೀರಾ? ಅರ್ಜೆಂಟ್ ಆಗಿ ಫೋನ್ ಮಾಡ್ಬೇಕು.
ಹಲೋ ಹಲೋ, ಇನ್ನೊಂದ್ಸಲ ಹಲೋ, ಯಾರು? ಮುದ್ದು ಪೆದ್ದು ಮಾತನಾಡು ಅರಗಣೆ